ಲೋಕದಲ್ಲಿ ಮಾತೇ ಉಂಟು. ಅನುಪಮವಾದಂತಹ ವಸ್ತು ವಿಶೇಷಗಳಿಗೆ ಉದಾಹರಣೆ ಸಿಗುವುದು ಗಗನಂ ಗಗನಾಕಾರಂ ಸಾಗರ ಸಾಗರ. ಆದ್ರಿಂದ ಗಗನ ಅಬುದಿಗೆ ಸರಿ ಸರೋವರ ಅದು ಅರ್ಥ ಮಾಡಬಹುದು. ಅತಿ ಸಮ ಅರ್ಥ ಮಾಡಬಹುದು. ಯಾಕೆಂದ್ರೆ ಸಾಗರ ಎನ್ನುವುದಕ್ಕೊಂದು ಮಿತಿ ಉಂಟು, ಮಿತಿ ಉಂಟು ಗಗನಕ್ಕೆ ಮಿತಿ ಇಲ್ಲ. ಆದ್ರಿಂದ ಆ ರೀತಿಯಾಗಿ ಅತಿ ಸಮ ಪರ್ಯಾಪ್ತವಾಗುವುದು ಅದು ಅಪರ್ಯಾಪ್ತವಾಗ. ಆದ್ದರಿಂದ ಗಗನ ಅಬುದಿಗೆ ಸರಿಯಲ್ಲ ಅತಿ ಸರೋವರ. ಹಾಗಾದ್ರೂ ಅನತಿ ಗಣಿ ಸಮ ಅಂತ ಎನ್ನುವುದನ್ನು ಎರಡು ರೀತಿಯಲ್ಲೂ ಅರ್ಥ ಮಾಡಿದ್ರು ಅದು ಉತ್ತರ ಗಗನ. ಹೌದು, ಆ ಉತ್ತರದ ಬಗ್ಗೆ ಸಮಾಧಾನ ಆಯ್ತಾ? ಆ ಉತ್ತರದ ಬಗ್ಗೆ ಜಗಕ್ಕೆ ಹಿತವನ್ನು ಶಕ್ರ. ಲೋಕವು ಸಸ್ಯಶ್ಯಾಮಲೆಯಿಂದ ಆಗಲ್ಪಡಬೇಕಾದ್ರೆ ಮೇಘಾಗಮನಾದಂತಹ ಇಂದ್ರನ ಅನುಗ್ರಹ ಬೇಕು, ಮಳೆ ಬರಬೇಕು ಭೂಮಿಗೆ, ಅವರಿಂದ ಆದ್ರಿಂದ ಜಗತ್ತೆ ಹಿತವನ್ನು ಶಕ್ರ. ಗಾವು ಮೇ ಪುರತ ಸಂತು ಗಾವ ಮೇ ಸಂತು ಪುಷ್ಟತ ಪ್ರಾಜ್ಞರ ಅಂಕೋಣ ಗಮಾಂ ಮಧ್ಯೆ ವಸಾಮ್ಯಹಂ. ಹಾಗಾದ್ರೆ ಜಗದ ಜನರಿಗೆ ಮಾತಾ ರೂಪವಾಗಿರುವುದು ಗೋವು. ಅಮೃತ ತುಲ್ಯವಾದಂತಹ ತಮ್ಮದಾದಂತಹ ಸ್ತನ್ಯಪಾನವನ್ನು ಮಾಡಿಸುವ ಮೂಲಕವಾಗಿ ತಾಯಿ ಮಗುವನ್ನು ಮೊದಲಾಗಿ ಬರೆಯುತ್ತಾರೆ. ಆಹಾರವೇ ಇರುವುದಿಲ್ಲ ಅವರಿಗೆ. ಒಂದು ವೇಳೆ ಅನಾಥೆಯಾದಂತಹ ಅಥವಾ ಸ್ತನ್ಯಪಾನಕ್ಕೆ ಅನರ್ಹವಾದಂತಹ ತಾಯಿ ಇದ್ರೆ ಅಂತಹ ಸ್ಥಾನವನ್ನು ತುಂಬುವಂತಹ ಅಮೃತ ತುಲ್ಯವಾದಂತಹ ಒಂದು ಸೊತ್ತನ್ನು ಕೊಡುವುದಿದ್ರೆ ಅವಳು ಪರಿಪೂರ್ಣ ಆಹಾರ ಮಾತ್ರ. ಆದ್ದರಿಂದಲೇ ಅವಳು ಸುರಭ್ಯತೆ ಅಲ್ವ. ಆದ್ರಿಂದ ಜಗತ್ತಿಗೆ ಮಾತಾ ರೂಪದಲ್ಲಿ ಮುಸುಗು ಒಪ್ಪಿದೆ. ಮತ್ತೆ ಸನ್ನಿಧಾನದಿಂದಲೇ ಆ ಮಾತು ಹೊರಟಿತ್ತು. ಅವನು ಸತ್ಯೇನ ಆದಿತ್ಯ ಮುನ್ನ ಇದೆ ಅಲ್ವೋ. ಸೂರ್ಯನಿಗೆ ಸರಿ ಸಮ ಯಾರು ಅಂತ ಕೇಳಿದ್ರೆ ಸತ್ಯ ಒಂದೇ, ಬೇರೆ ಯಾವುದೇ. ಹಾಗೆ ಸನ್ನಿಧಾನ ಹೇಳಿ ಸರ್ವಭೂತ ಹಿತ. ನೀನು ಹೇಳಿದಾಗ ನಾನು ಅಂತ ಅರ್ಥ ಮಾಡ್ಕೊಂಡು ಅದಕ್ಕೆ ನಾನು ಯಾರನ್ನು ಗೊತ್ತಿಲ್ಲ. ಸರ್ವಭೂತ ಹಿತ ಅತ್ಯಂತಂ ತತ್ ಸತ್ಯ. ಅಂತಹ ಸತ್ಯವೇ ಸೂರ್ಯನ ಪ್ರತಿರೂಪ ಅಲ್ಲ, ಸತ್ಯದ ಪ್ರತಿರೂಪ ಸೂರ್ಯ. ಆಹಾ, ಇನ್ನು ಕೆಲವು ಪ್ರಶ್ನೆ ಅಪ್ಪಣೆ ಆಗಿದೆ. ಅದಕ್ಕೆ ಸುಲಾಮದ ಉತ್ತರ ಉಂಟು. ಕೊನೆಯ ಇದೆಲ್ಲ ಪಾರಿಭಾಷಿಕವಾದ ಶಬ್ದಗಳು ಅಲ್ಲಲ್ಲ. ಕೊನೆಯ ಪ್ರಶ್ನೆಗೆ ಸುಲಾಮದ ಉತ್ತರ ಉಂಟು. ಸಾಲ ತೀರಿಸುವ ದಕ್ಷಿಣೆ ಯಜ್ಞಾಣಿ ನಿಷ್ಫಲ ಅಲ್ವಾ. ಕೊನೆಯ ಪ್ರಶ್ನೆಗೆ ಅದು ಉತ್ತರ. ಎಲ್ಲ ಸಂಭಾರಗಳಿಗೂ ಅವನಲ್ಲಿ ಉಂಟು ಧಾನ್ಯ. ಹೌದು, ಧನಗಳು. ಹೌದು, ಅದಕ್ಕೆ ಇಲ್ಲದಿದ್ರೆ ಮುಗಿಯಿತು ಅಲ್ವಾ. ಆ ಯಜ್ಞವೇ ನಿಷ್ಫಲ. ಹಾಗಂತ ಬಾಚಿ ಬಾಚಿ ಕೊಡಬೇಕು ಅಂತ ಯಾರು ಹೇಳೋದು? ಯಥಾಶಕ್ತಿ. ಆ ಯಥಾಶಕ್ತಿಯಲ್ಲಿ ಒಂದು ಮಿತಿ ಉಂಟು. ವಿಭವೇ ದಾನ ಶಕ್ತಿ. ಕೋಟ್ಯಾನೇಶನ ಯಥಾಶಕ್ತಿ ಬೇರೆ, ಅನ್ನಾನ್ನಗತಿಗನ ಯಥಾಶಕ್ತಿ ಬೇರೆ. ಆದ್ರಿಂದ ಆ ಯಥಾಶಕ್ತಿಯನ್ನು ಒಂದು ಅರ್ಥೈಸಿ ಯಾರು ದಕ್ಷಿಣೆ ಕೊಡ್ತಾನೆ ಅಂತಹ ಯಜ್ಞ ಸಫಲವಾಗ್ತದೆ, ಅಲ್ಲದೆ ಇದ್ರೆ ನಿಷ್ಫಲವಾಗ್ತದೆ. ಕೆಲವರು ಹೀಗೆ ಅರ್ಥೈಸಿದ್ರು. ಏನು ಬಂದವ ಯಾರು ಇದೇ ಯಥಾಶಕ್ತಿ, ಅವನಿಗೆ ಇದು ಸಾಕು. ಹೌದು, ದೊಡ್ಡವರು ಹಾಗೆ ಮಾಡೋದು ಹಾಗಾಗುವ. ಇದು ನಿತ್ಯ ನಾವು ಪರನಿಂದ ನಿತ್ಯ.
ತಾಯಿಗೆ ಬಂದ ಹಾಗೆ ಮತ್ತೊಬ್ಬರನ್ನು ಯಾವ ಆತ ಬೈತಾನೆ, ಅಮ್ಮ ಸರಿ ಇಲ್ಲ ಅಂತಲೇ. ಹಾಗಾದ್ರೆ ನೀನು ಕೌರವ ಮುಂತೂರುವುದಿಲ್ಲ ಅಂತ ಅಲ್ಲ ಹೇಳಿದ್ದು ನಾನು. ನನ್ನ ಮುಖದಿಂದ ಆ ಮಾತು ಬಂದಿತ್ತು. ಪರನಿಂದ ಕಣ್ಣೆ ನಿಂತ್ಯ, ಪರ ಹಿತವನ್ನು ಸಾಧಿಸುವಂತಹ ವ್ಯಕ್ತಿಯೇ ಮಂದ್ಯ. ಅಭಿವಂದ್ಯನ ಅಭಿವಂದ್ಯ ಎರಡು ಮಾತೇ ಇಲ್ಲ. ಲೋಭಿಯಾದಂತಹ ಅರಸ ಇದ್ದಾನಲ್ಲ, ಅವನಿಂದ ರಾಷ್ಟ್ರ ನಾಶ ಆಗ್ತದೆ. ಷಷ್ಠಾಂಶ ವೃತ್ತಿಯೇ ವೃತ್ತಿಯಾದಂತಹ ರಾಜ ತನ್ನದ್ದಾದಂತಹ ಏನು ಧನಗಳುಂಟು ಪ್ರಜೆಗಳ ಹಿತಕ್ಕಾಗಿಯೇ ವ್ಯಯಿಸಿದೆ. ಹೌದು, ಅವನು ಸಂಗ್ರಹಿಸುವುದು ಹಾಗೆ. ಹೇಗೆ ಭೂಮಿಯಲ್ಲಿರುವಂತಹ ನೀರನ್ನು ದಿನಕರ ಹೇಗೆ ಆಕಾಶಕ್ಕೆ ಒಯ್ತಾನೆ ಆವಿರೂಪದಲ್ಲಿ, ಅದು ಹೇಗೆ ಆಕಾಶದಲ್ಲಿ ಮೋಡವಾಗಿ ಸಂಗ್ರಹವಾಗ್ತದೆ, ಆಮೇಲೆ ಇಂದ್ರಾನುಗ್ರಹದಿಂದ ಅದು ಮಳೆಯಾಗಿ ಭೂಮಿಗೆ ಬೀಳ್ತದೆ, ಇಳೆ ಸಸ್ಯಶ್ಯಾಮಲೆ ಆಗ್ತದೆ, ಆ ನೆಲೆಯಲ್ಲಿ ಅರಸ ಪ್ರಜೆಗಳಿಂದ ಸಂಗ್ರಹಿಸಬೇಕು. ಹೇಗೆ? ಆದ್ದರಿಂದಲೇ ವಟ್ಟದಿಪ್ಪಾಲಕರ ಅಂಶ ಅವನಲ್ಲಿ ಉಂಟು ಅಂತ ಅನ್ವಯಿಸೋದು. ಪೃಥ್ವಿಪತಿ ಪ್ರಜೆಗಳಿಂದ ಸಂಗ್ರಹಿಸಿದಂತಹ ಆ ವಸ್ತು ವಿಶೇಷವನ್ನು, ಆ ದ್ರವ್ಯವನ್ನು, ಆ ಧನವನ್ನು ಮರಳಿ ಪ್ರಜೆಗಳಿಗೆ ನೀಡುವುದು ಮಳೆಯ ಮೂಲಕ. ಆ ಮೂಲಕವಾಗಿ ಇಳೆಯ ಪಾಲಕ ಮೇಘಾಧಿಪ ಇಂದ್ರಿಯಾಧೀಶ ಸ್ವಧರ್ಮಾಧ್ಯಕ್ಷ ಇತ್ಯಾದಿ ಬಿರುದನ್ನು ಹೊಂದಿದಂತಹ ಇಂದ್ರನ ಹೊಣೆಗಾರಿಕೆ ಅದರ ಪ್ರತಿಬಿಂಬನಾಗಿ ರಾಜ ಇರ್ತಾನೆ. ಇರಬೇಕು. ಯಜ್ಞಯಾಗಾದಿಗಳನ್ನು ಮಾಡುವ ಮೂಲಕವಾಗಿ, ದೇವತೆಗಳನ್ನು ತೃಪ್ತಿಪಡಿಸುವ ಮೂಲಕವಾಗಿ, ಯಜ್ಞ ಪವತಿ ಪರ್ಜನ್ಯ ಎನ್ನುವುದನ್ನು ಸಾಧಿಸಿಕೊಡುವ ಸಾಕ್ಷಾತ್ ವೈಕುಂಠವಾಸಿಯಾದಂತಹ ನಾರಾಯಣ ಹರಿ. ನಾರಾಯಣನಿಗೆ ಹೇಗೆ ಹರಿಶಬ್ದ ಅನ್ವಯ ಆಗ್ತದ, ಹಾಗೆಯೇ ದೇವೇಂದ್ರನಿಗೂ ಆ ಹರಿಶಬ್ದ ಅನ್ವಯ ಆಗ್ತದೆ. ದೇವ್ರೇ ಹದಿನಾಲ್ಕು ಶಬ್ದಕ್ಕೆ ಅನ್ವಯ ಆಗ್ತದೆ. ಏನು ಹೌದು, ಪ್ರಚಲಿತ ಪ್ರಪಂಚದಲ್ಲಿ ಒಂದು ಮಾತು ಕೇಳಿದ್ದೇನೆ ನಾನು ಪ್ರಾಜ್ಞರ ಮುಖದಿಂದ. ಆ ಹರಿ ಈಗ ಎಲ್ಲಿದ್ದಾನೆ, ವೈಕುಂಠವಾಸಿಯಾದಂತಹ ಹರಿ ಈಗ ಎಲ್ಲಿದ್ದಾನೆ? ನಾಗಪರಿಯಂತ ಮುತ್ಸೃಜ್ಯ ಆಗತೋ ಮಧುರಾಪುರಿ. ಆದ್ರಿಂದ ಈಗ ಅವನು ಭೂಮಿಗಿಳಿದಂತಹ ಭಗವಂತನಾಗಿದ್ದಾನೆ. ಅವನ ಅನುಗ್ರಹ ವಿಶೇಷದಿಂದ ಪಾಂಡವರು ಇನ್ನೂ ಬದುಕಿ ಉಳಿದಿದ್ದಾರೆ. ಆದ್ದರಿಂದ ಸನ್ನಿಧಾನ ಕೇಳುವಂತಹ ಪ್ರಶ್ನೆ ಉಂಟಲ್ಲ, ರಾಷ್ಟ್ರನಾಶಕ್ಕೆ ಒಬ್ಬ ದುರ್ಮತಿಯಾದಂತಹ ಅರಸ ಸಾಕು, ಯೋಗ್ಯನಾದಂತಹ ಕ್ಷತ್ರಿಯನಲ್ಲಿ ಹೇಗಿರಬೇಕು ಅಂತ ಕೇಳಿದರೆ ತೃಪ್ತಿ, ಅವನಿಗೆ ಭೀತಿ ಎಂದು ಇರಬಾರದು. ಶ್ರೋತ್ರಿಯನಾದಂತಹ ವಿಪ್ರನಲ್ಲಿ ಏನಿರಬೇಕು ಅಂತ ಹೇಳಿದರೆ ವೇದ ಪ್ರತಿ ಇತ್ಯಾದಿ ಗುಣವಿಶೇಷಗಳನ್ನು ಎಲ್ಲ ವಿಭಾಗಗಳನ್ನು ಹೊಂದಿರುವುದರ ಮೂಲಕ ಪ್ರಪಂಚದ ಪರಿಪಾಲನೆ ಸುವ್ಯವಸ್ಥಿತವಾಗಿ ನಡೆಯುವುದಕ್ಕೆ ಅನುಕೂಲ ಮಾಡಿಕೊಡಬೇಕಾದ್ದು ಅರಸನ ಕರ್ತವ್ಯ. ನನ್ನ ದೊಡ್ಡಪ್ಪನ ಮಕ್ಕಳು ಸ್ವಲ್ಪ ದಾರಿ ತಪ್ಪಿದ್ದಾರೆ ಅಂತ ನನಗೆ ಈಗ ಅನ್ನಿಸ್ತದೆ. ಆದರೂ ನಾವಿನ್ನೂ ದಾರಿ ತಪ್ಪಲಿಲ್ಲಲ್ಲ, ನಮ್ಮ ಲಕ್ಷ್ಯದ ಕಡೆಗೆ ಸಾಗುತ್ತಾ ಇದ್ದೇವೆ ಎನ್ನುವಂತಹ ಸಮಾಧಾನವು ಉಂಟು.